ಕರಣ್ ಸರ್ ಯಾವುದಾದ್ರೂ ಒಂದು ಹಾಡು ಹೇಳಿ ಸರ್, ನೀವು ಹಾಡಿರೋದು ಕೇಳೇ ಇಲ್ಲ ನಾನು. ಅದು ಇವಾಗ ಸ್ವಲ್ಪ ಗಂಟಲು ಪ್ರಾಬ್ಲಮ್ ಇದೆ, ಆಡಿದ್ರೆ ಚೆನ್ನಾಗಿರಲ್ಲ. ಪರವಾಗಿಲ್ಲ, ಆಡಿ ಸರ್, ಏನಾಗಲ್ಲ. ಸರಿ, ಟ್ರೈ ಮಾಡ್ತೀನಿ. ಕರಣ್ ಶೆಟ್ಟಿಯವರೇ, ಕನ್ಫೆಷನ್ ರೂಮ್ಗೆ ಬನ್ನಿ. ಕರಣ್ ಶೆಟ್ಟಿ, ನೀವು ಎಲಿಮಿನೇಷನ್ ಮಾಡಲು ಬಯಸುವ ಇಬ್ಬರು ಸದಸ್ಯರ ನಾನು ನಾಮಿನೇಟ್ ಮಾಡ್ತಿರೋ ಎರಡು ಹೆಸರುಗಳು, ಒಂದು ಚಂದ್ರಕಲಾ, ಎರಡು ಜಾನಕಿ. ಜಾನಕಿ ಯಾಕಂದ್ರೆ ಅವರು ತುಂಬಾ ಓಪನ್ ಅಪ್ ಆಗಲ್ಲ, ಇನ್ನು ಹಾಗೇ ಇದ್ದಾರೆ. ಅಂಡ್ ಚಂದ್ರಕಲಾ ಅವ್ರು ಬಂದು ಅವ್ರು ತುಂಬಾ ವೀಕ್ ಇದ್ದಾರೆ ಫಿಸಿಕಲಿ, ಯಾವುದೇ ಒಂದು ಕೆಲಸ ಕೂಡ ಮಾಡಕ್ ಆಗಲ್ಲ ಅವ್ರಿಗೆ. ಸೊ ಅದಕ್ಕೋಸ್ಕರ ಎರಡು ಹೆಸರು ತಗೋತಾ ಇದ್ದೀನಿ. ಸ್ಮಾಲ್ ಬಾಸ್, ನಾನು ಇವತ್ತು ನಾಮಿನೇಟ್ ಮಾಡ್ತಾ ಇರೋ ಹೆಸರುಗಳು, ಎರಡು ಹೆಸರುಗಳು ಯಾವುದು ಅಂತಂದ್ರೆ, ಒಂದು ಚಂದ್ರಕಲಾ. ಅವರು ವಿನಾಕಾರಣವಾಗಿ ಜಗಳ ಮಾಡ್ತಾ ಇದಾರೆ. ಏನಕ್ಕೆ ಅವ್ರಿಗೆ ನಾವು ಕೊಟ್ಟಿರೋ ಕೆಲಸನು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ, ಸುಮ್ನೆ ಸುಮ್ನೆ ಜಗಳ ಮಾಡ್ತಾ ಇರೋದ್ರಿಂದ ಅವ್ರ ಹೆಸರು ತಗೊಂತೀನಿ. ಮತ್ತೆ ಇನ್ನೊಂದು ಕಾರ್ತಿಕ್ ಕೇಶವ್ ಅಂತ, ಆ ಹುಡುಗ ಏನ್ ಮಾಡ್ತಾ ಇದ್ದಾನೆ, ಏನ್ ಮಾಡೋದಕ್ಕೆ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಗುರುತಿಸ್ಕೊಂತಾನೆ ಇಲ್ಲ. ಈ ವಿಷಯದಿಂದ ಕಾರ್ತಿಕ್ ಕೇಶವ್ ಅಂತ ಹುಡುಗನ ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಬಾಸ್, ನಾನು ಎಲಿಮಿನೇಷನ್ ಮಾಡ್ತಿರೋ ಎರಡು ಹೆಸರುಗಳು, ಒಂದು ಕನಕಾದೇವಿ ಮತ್ತು ಚಂದ್ರಕಲಾ. ಯಾಕಂದ್ರೆ ಇವರಿಬ್ರು ಜಗಳ ಆಡಿ ನನಗೆ ಇಷ್ಟ ಆಗಲಿಲ್ಲ. ಜಾನು ಮತ್ತೆ ಕನಕಾದೇವಿ, ಯಾಕಂದ್ರೆ ಜಾನು ಅನ್ನೋರು ನನಗೆ ಅಷ್ಟು ಪರಿಚಯ ಇಲ್ಲ. ಕನಕಾದೇವಿ ನನ್ನ ಸೀನಿಯರ್ ಅನ್ನೋದು ನೋಡದೆ ನನ್ನ ಕೆಟ್ಟದಾಗಿ ಮಾತಾಡಿದ್ರು, ಒಂದು ರೆಸ್ಪೆಕ್ಟ್ ಇಲ್ಲದೆ ಮಾತಾಡಿದ್ರು, ಅದರಿಂದ ಅವ್ರನ್ನ ಎಲಿಮಿನೇಷನ್ ಮಾಡಕ್ಕೆ ಹೇಳ್ತೀನಿ. ನಾನು ರಾಘವೇಂದ್ರ ಮತ್ತು ಜಾನಕಿ ಅವ್ರನ್ನ ಎಲಿಮಿನೇಷನ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದ್ರೆ ಅವರು ನಮ್ ಜೊತೆ ಮಿಂಗಲ್ ಆಗ್ತಾ ಇಲ್ಲ, ಮತ್ತೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅದಕ್ಕೆ ಅವರು ಎಲಿಮಿನೇಷನ್ ಆಗಕ್ಕೆ ನಾನು ಹೆಸರು ಸೂಚಿಸ್ತಾ ಇದ್ದೀನಿ. ಸ್ಮಾಲ್ ಬಾಸ್, ಸ್ಮಾಲ್ ಬಾಸ್, ನಾನು ಎಲಿಮಿನೇಷನ್ ಮಾಡ್ತಿರೋದು ಜಾನವ್ಯಾಕ ಮತ್ತೆ ರಾಘವಣ್ಣ, ಯಾಕೆಂದ್ರೆ ಅವರಿಬ್ರು ಯಾರಿಗೂ ಮಿಂಗಲ್ ಆಗಲ್ಲ. ಅದಕ್ಕೆ ನಾನು ಎಲಿಮಿನೇಷನ್ ಮಾಡೋಕೆ ತಗೊಳ್ಳೋ ಹೆಸರು ಬಂದ್ಬಿಟ್ಟು ಸೋಮಶೇಖರ್ ಅಂಡ್ ಕರಣ್ ಅವರು. ಅವರು ನಾನೇ ದೊಡ್ಡ ಡೈರೆಕ್ಟರ್, ನಾನೇ ದೊಡ್ಡ ಸಿಂಗರ್ ಅನ್ನೋ ತರ ಎಲ್ಲರೂ ಹತ್ರ ಬಿಹೇವ್ ಮಾಡ್ತಾರೆ. ಸೊ ಅವ್ರ ಹೆಸರು ಇಷ್ಟಪಡ್ತಾರೆ. ಸ್ಮಾಲ್ ಬಾಸ್, ರಾಘವೇಂದ್ರ ಅವರು ಮತ್ತೆ ಚಂದ್ರಕಲಾ ಮ್ಯಾಮ್. ರಾಘವೇಂದ್ರ ಅವರು ಯಾಕಂದ್ರೆ ಅವರು ನನ್ನ ಜೊತೆ ಅಷ್ಟಾಗಿ ಮಾತಾಡಿಲ್ಲ, ಅದಕ್ಕೆ. ಚಂದ್ರಕಲಾ ಮ್ಯಾಮ್ ಏನಕ್ಕೆ ಅಂದ್ರೆ ಅವ್ರು ನಡ್ಕೊಂಡಿದ್ ರೀತಿ ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ. ಸ್ಮಾಲ್ ಬಾಸ್, ಸದಸ್ಯರ ವೋಟಿಂಗ್ ಆಧಾರದ ಮೇಲೆ ಎಲಿಮಿನೇಷನ್ ಆಗಲು ಆಯ್ಕೆಯಾಗಿರುವ ಸದಸ್ಯರುಗಳು: ಕನಕಾದೇವಿ, ಚಂದ್ರಕಲಾ, ಜಾನು, ರಾಘವೇಂದ್ರ. ನಾನು ಮಾಡೋದು ನೋಡಿ ಲಿಮಿಟಲ್ಲಿ ಇರುತ್ತೆ.
ಸ್ಮಾಲ್ ಬಾಸ್ ಕಾರ್ತಿಕ್ ಕೇಶವ್ ಅವರೇ, ಮೈಕ್ ಅನ್ನು ಸರಿಯಾಗಿ ಧರಿಸಿಕೊಳ್ಳಿ. ಸಾರಿ ಸ್ಮಾಲ್ ಬಾಸ್. ಹೆಂಗೆ ಅಕ್ಕ ಇಷ್ಟೊತ್ತ ಕೂದಲು ಬಿಟ್ಟಿದ್ದೀರಾ ನೀವು? ನಾನು ಹುಡುಗಿಯಾಗಿ ಬಿಟ್ಟಿದ್ದೀನಿ ಸರಿ, ನೀನ್ಯಾಕೆ ಕೂದಲು ಇಷ್ಟೊಂದ ಬಿಟ್ಟಿದೀಯಾ ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ಗೆ ಯಾಕೆ ಕೂದಲು ಮೇಲೆ ತುಂಬಾ ಇಂಟ್ರೆಸ್ಟ್? ನಾವು ಟಿಕ್ ಟಾಕ್ ಲವರ್ಸ್ ಅಲ್ವಾ, ಅದಕ್ಕೆ. ಅಲ್ಲ, ಟಿಕ್ ಟಾಕ್ ಲವರ್ಸ್ ಗುನ್ನು ಕೂದಲು ಬಿಡೋದಕ್ಕೆ ಏನ್ ಸಂಬಂಧ ಅಂತ ನನಗೆ ಗೊತ್ತಾಗಿಲ್ಲ. ಹುಡುಗಿಗಾದ್ರೆ ಫ್ಯಾಷನ್ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ನಿನ್ಗೇನ್ ಇಂಟ್ರೆಸ್ಟ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಹುಡುಗರ್ ಬಿಟ್ರೆ ಅದೊಂಥರ ಫ್ಯಾಷನ್ ಇವಾಗ, ಅದಕ್ಕೆ ಹುಡುಗಿರು ಚಡ್ಡಿ ಹಾಕೊಂಡು ಓಡಾಡ್ತಾರೆ. ಸೋಮಶೇಖರ್ ಅವರೇ, ಕನ್ಫೆಷನ್ ರೂಮ್ ಗೆ ಬನ್ನಿ. ಸ್ಮಾಲ್ ಬಾಸ್ ಈ ವಾರದ ಲಕ್ಸುರಿ ಬಜೆಟ್ ಟಾಸ್ ಅನ್ನು ಕೊಟ್ಟಿದ್ದಾರೆ. ಸದಸ್ಯರುಗಳು ಎರಡು ತಂಡವಾಗಿ ಆಯ್ಕೆ ಮಾಡಿದ್ದಾರೆ. ಸೋಮಶೇಖರ್ ತಂಡ, ಸೋಮಶೇಖರ್, ರಾಘವೇಂದ್ರ, ಕನಕದೇವಿ, ಚಂದ್ರಕಲಾ. ಕರಣ್ ಶೆಟ್ಟಿ ತಂಡ, ಕರಣ್ ಶೆಟ್ಟಿ, ಜಲಜಾಕ್ಷಿ, ಜಾನಕಿ, ಕಾರ್ತಿಕ್ ಕೇಶವ್. ಈ ಎರಡು ತಂಡಗಳಲ್ಲಿ ಯಾರು ಗೆಲ್ಲುತ್ತಾರೆ ಅವರಿಗೆ ಲಕ್ಸುರಿ ಬಜೆಟ್ ನೀಡಲಾಗುತ್ತದೆ. ಆಟ ಏನೆಂದರೆ ನೆಟ್ಟುಗಳನ್ನು ಪಿಲ್ಲರ್ ಆಗಿ ನಿಲ್ಲಿಸುವುದು. ಶುಭವಾಗಲಿ ಸ್ಮಾಲ್ ಬಾಸ್. ಸ್ಮಾಲ್ ಬಾಸ್ ಆಟ ಇಲ್ಲಿಗೆ ಮುಕ್ತಾಯವಾಗಿದೆ. ಕರಣ್ ಶೆಟ್ಟಿ ತಂಡ ವಿಜೇತರಾಗಿದ್ದಾರೆ. ಈ ವಾರದ ಸಂಪೂರ್ಣ ಲಕ್ಸುರಿ ಬಜೆಟ್ ಅನ್ನು ಇವರು ಪಡೆಯುತ್ತಾರೆ. ಗುಡ್ ಲಕ್ ಸ್ಮಾಲ್ ಬಾಸ್. ಸ್ಟಾರ್ಟ್ ಆಗಿ ಒಂದು ವಾರ ಆಯ್ತು. ಎಲ್ಲರ ಮನಸ್ಥಿತಿ ಹೇಗೆಗಿದೆ, ಏನೇನಾಗಿದೆ ಅಂತ ತಿಳಿಯೋಣ. ಯಾರು ಫ್ರೆಂಡ್ಸ್ಗಳಾಗಿದ್ದಾರೆ, ಯಾರು ಎನಿಮಿಗಳಾಗಿದ್ದಾರೆ, ಅದನ್ನು ಕೂಡ ತಿಳಿಯೋಣ. ಲೆಟ್ಸ್ ಗೆಟ್ ಇನ್. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿ ಕಾಣ್ತಾ ಇದ್ದೀರಾ? ಸೊ ಈಗ ವಾರದ ಕತೆ ಸುದ್ದೀಶನ ಜೊತೆನ ಪ್ರಾರಂಭ ಮಾಡೋಣ. ಯಾರಿಂದ ಪ್ರಾರಂಭ ಮಾಡೋಣ ಅಂದ್ರೆ ನಮ್ಮ ಸಿಂಗರ್ ಆದ ಕರಣ್ ಶೆಟ್ಟಿ ಅವರಿಂದಾನೇ ಪ್ರಾರಂಭ ಮಾಡ್ತೀವಿ. ಕರಣ್ ಶೆಟ್ಟಿ ಅವರೇ, ಮೊದಲನೇ ವಾರ ಹೇಗಿತ್ತು ನಿಮಗೆ? ಈ ವಾರದಲ್ಲಿ ತುಂಬಾ ವಿಚಾರಗಳು ನಡೀತು. ಅದೇಗೆ ಅಂದ್ರೆ ಒಂದು ಸುಂದರವಾಗಿರೋ ಹಾಡಲ್ಲಿ ಶ್ರುತಿ, ಲಯ, ತಾಳ ತಪ್ಪಿದ್ರೆ ಹೇಗೆ ಕೇಳಕ್ಕೆ ಕಷ್ಟ ಆಗಿರುತ್ತೋ ಆ ತರ ಇತ್ತು ಈ ವಾರ. ಜಲಜಾಕ್ಷಿ ಅವರೇ, ಕ್ಯಾಪ್ಟನ್ಶಿಪ್ ನ ಚೆನ್ನಾಗಿ ನಿಭಾಯಿಸಿದೀರಾ ಅಂತ ಅನಿಸ್ತಿದೆಯಾ ನಿಮಗೆ? ಜಲಜಾಕ್ಷಿ ಅವರೇ, ಕನಕಾದೇವಿ ಹಾಗೂ ಚಂದ್ರಕಲಾ ಅವರೇ ಏನಿಬ್ರು ಒಟ್ಟಿಗೆ ಕುತ್ಕೊಂಡ್ಬಿಟ್ಟಿದ್ದೀರಲ್ಲ. ಚಂದ್ರಕಲಾ ಅವರೇ ಫುಲ್ ಹ್ಯಾಪಿ ಆಗಿದ್ದೀರಾ ಅನ್ಸುತ್ತೆ. ಚಂದ್ರಕಲಾ ಅವರೇ, ನಿಮ್ಗೊಂದು ಮಾತು, ಕನಕಾದೇವಿ ಅವರು ನಿಮ್ ಜೊತೆ ಸುಮ್ ಸುಮ್ನೆ ಜಗಳ ಆಡ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಅವರು ಸುಮ್ ಸುಮ್ನೆ ನಿಮ್ ಜೊತೆ ಜಗಳ ಆಡ್ತಾರೆ, ತಪ್ಪು ಅವ್ರದೇ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ ಸರ್, ಅದು ನಂದೇ ತಪ್ಪು. ನಾನು ಮಾತಲ್ಲಿ ಬಿಜಿ ಆಗಿದ್ದೆ, ಅದರಿಂದ ಗೊತ್ತಾಗಿಲ್ಲ. ಅದರಿಂದ ಅವ್ರ ಹತ್ರ ಸಾರಿ ಕೇಳಿದ್ದೀನಿ. ಇವಾಗ ನಾನು ಸಾರಿ ಕೇಳಿದ್ದೆ. ಸಾರಿ ತಾಯಿ ಸೋಮಿ ಎಲ್ಲ ಮಾಡ್ತೀವಿ. ಸೊ ಸೋಮಶೇಖರ್ ರೆಡ್ಡಿ ಅವರು, ಮೊದಲನೇ ವಾರ ಹೇಗೆ ಅನಿಸ್ತು ನಿಮ್ಗೆ? ಸ್ವಲ್ಪ ಖಾರ, ಸ್ವಲ್ಪ ಸಿಹಿ, ಸ್ವಲ್ಪ ಹುಳಿ ಸೇರಿಸಿ ಒಂದು ಅಡುಗೆ ಮಾಡಲಾಗಿತ್ತು ಸರ್. ಇದ್ದಾಗ ಬಿಡಪ್ಪ ಆಗಿಲ್ಲ, ಹಾಗಿತ್ತು ಸರ್. ಓಕೆ ಸೋಮಶೇಖರ್ ಅವರೇ,
ವೆಯ್ಟ್ ಮಾಡಿ, ಸಿಯಾದ ಅಡುಗೆ ಸಿಗ್ಬೋದು ನಿಮಗೆ ಮುಂದಿನ ದಿನಗಳಲ್ಲಿ. ಸೊ ಕಾರ್ತಿಕ್ ಎಲ್ಲಿ ಕಾಣಿಸ್ತಾನಿಲ್ಲ ಕಾರ್ತಿಕ್ ಕೇಶವ್ ಅವರು? ಎಲ್ಲಿದ್ದೀರಾ? ಎಲ್ಲಿದ್ಯಪ್ಪ ಕಾರ್ತಿಕ್ ಅವರೇ? ನಂದೊಂದು ಸಜೆಷನ್, ನೀವು ಅಷ್ಟಾಗಿ ಮನೆಯಲ್ಲಿ ಕಾಣಿಸ್ಕೋತಾ ಇಲ್ಲ, ಎಲ್ಲರ ಜೊತೆ ಬೆರೀಬೇಕು, ಬದಲಾಯಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೇದಾಗುತ್ತಿದ್ರಿಂದ ಹೇಳಕ್ಕಾಗಲ್ಲ. ಸೊ ಬದಲಾಯಿಸ್ಕೊಳ್ಳಿ ಕಾರ್ತಿಕ್ ಕೇಶವ್ ಅವರೇ. ಜಾನು ಹಾಗೂ ರಾಘವೇಂದ್ರ ಅವರೇ, ನಿಮ್ಮಿಬ್ಬರದ್ದು ಬಹಳ ಕ್ಲೋಸ್ ಫ್ರೆಂಡ್ಶಿಪ್ ಆಗಿದೆ ಅಂತ ಅನ್ನಿಸ್ತಿದ್ಯಾ ನಿಮ್ಗೆ? ಸರ್, ಅವತ್ತು ರೋಸ್ ಕೊಟ್ಟಾಗ ಅವರಲ್ಲಿ ಮುಗ್ಧ ಮನಸ್ಸು ಕಾಣಿಸ್ತು, ಅದಕ್ಕಾಗಿ ನಾನು ಅವ್ರ ಜೊತೆ ಹೆಚ್ಚಾಗಿ ರಾಘವೇಂದ್ರ ಅವರೇ. ರಾಘವೇಂದ್ರ ಅವರೇ, ನೀವು ಕೇವಲ ಜಾನು ಜೊತೆನೆ ಟೈಮ್ ಸ್ಪೆಂಡ್ ಮಾಡೋದಲ್ಲ, ಬೇರೆಯವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ ಸರ್. ಇದು ಸ್ಮಾಲ್ ಬಾಸ್, ಎಲ್ಲರ ಜೊತೆ ನೀವು ಇರ್ಬೇಕಲ್ವಾ? ಜನ ನಿಮ್ಮನ್ನ ಇಷ್ಟಪಡೋದು ಅವಾಗ್ಲೇ ಅಲ್ವಾ? ಓಕೆ ಸರ್. ಈಗ ನಮ್ಮ ಮುಂದಿನ ಸೆಗ್ಮೆಂಟ್ ಎಸ್ ಆರ್ ನೋ. ನಮ್ಮ ಎಸ್ ಆರ್ ನೋ ಸೆಗ್ಮೆಂಟ್ ನ ಮೊದಲನೇ ಪ್ರಶ್ನೆ, ಮನೆಯಲ್ಲಿ ಹೆಚ್ಚು ಕೆಲಸ ಮಾಡೋದು ಕನಕಾದೇವಿಯವರು ಮಾತ್ರ, ಎಸ್ ಯಾಕೆ ಕಾರ್ತಿಕ್ ಅವರೇ? ಎಲ್ಲ ಕೆಲಸನೂ ತುಂಬಾ ಚೆನ್ನಾಗಿ ಮಾಡ್ತಾರಣ್ಣ, ಅಡುಗೆ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರಣ್ಣ, ಅದಕ್ಕೋಸ್ಕರ ಎಸ್. ನೋ ಯಾಕೆ ಸೋಮಶೇಖರ್ ಅವರೇ? ಸರ್, ಎಲ್ಲರೂ ಕೆಲಸ ಮಾಡ್ತೀವಿ ಸರ್, ಅವರೇ ಜಾಸ್ತಿ ಕೆಲಸ ಮಾಡ್ತಾ ಇದಾರೆ ಅಂತ ಏನಿಲ್ಲ. ನೋ ಯಾಕೆ ರಾಘವೇಂದ್ರ ಅವರೇ? ಸರ್, ಎಲ್ಲರೂ ಎದ್ದಾಗಿಂತ ಮುಂಚೆ ಅವರೇ ಎದ್ ಮಾಡ್ತಾರೆ, ನಾವು ಬೇಗ ಎದ್ರೆ ನಾವು ಮಾಡ್ತಿದ್ವಿ. ನಮ್ಮ ಎಸ್ ಆರ್ ನೋ ಸೆಗ್ಮೆಂಟ್ ನ ಎರಡನೇ ಪ್ರಶ್ನೆ, ಮನೆಯಲ್ಲಿ ಕರಣ್ ಅವರು ಬಹಳ ಸೇಫ್ ಆಗಿ ಆಟ ಆಡ್ತಾ ಇದ್ದಾರೆ, ಎಸ್ ಯಾಕೆ ಕನಕಾದೇವಿಯವರೇ? ಸರ್, ನಾನು ಅವ್ರನ್ನ ಆಚೆ ನೋಡಿರೋ ಪ್ರಕಾರ ತುಂಬಾ ಖುಷಿಯಾಗಿರ್ತಾರೆ, ಆದ್ರೆ ಇಲ್ಲಿ ಯಾರು ಬೇಕೋ ಅವ್ರ ಜೊತೆ ಮಾತ್ರ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ನಂಗೆ ಗೊತ್ತಿರೋ ಪ್ರಕಾರ ಅವ್ರು ತುಂಬಾ ಸೇಫ್ ಆಗ್ತಾರೆ. ಈಗ ನಮ್ಮ ಎಸ್ ಆರ್ ನೋ ಸೆಗ್ಮೆಂಟ್ ನ ಮೂರನೇ ಪ್ರಶ್ನೆ, ಮನೆಯಲ್ಲಿ ಆಲ್ರೆಡಿ ಗ್ರೂಪಿಸಂ ಸ್ಟಾರ್ಟ್ ಆಗಿದೆ, ಎಸ್ ಯಾಕೆ ಜಲಜಾಗ? ಹೌದು ಸರ್, ನಾನು ಹೇಳೋದಲ್ಲ, ಇನ್ನೂ ಕಾಣಿಸ್ತಾ ಇದೆ, ಜನಗಳು ನೋಡ್ತಾ ಇದ್ರೆ ಕಾಣಿಸ್ತಾ ಇದೆ ಸರ್. ಸೊ ಈಗ ಒಬ್ಬರನ್ನ ಸೇಫ್ ಮಾಡುವಂತ ಸಮಯ, ಜನಗಳ ವೋಟಿಂಗ್ ಆಧಾರದ ಮೇಲೆ ಸೇಫ್ ಆಗ್ತಿರುವಂತ ಮೊದಲ ಕಂಟೆಸ್ಟೆಂಟ್ ಕನಕಾದೇವಿ, ಯು ಆರ್ ಸೇಫ್. ಉಳಿಸಿದಂತ ವೀಕ್ಷಕರಿಗೆ ಮತ್ತೆ ನನ್ನ ಅಭಿಮಾನಿಗಳಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಸೊ ಈಗ ಒಬ್ಬರನ್ನ ಸೇಫ್ ಮಾಡಾಯ್ತು, ಇವಾಗ ಇನ್ನೊಬ್ಬರನ್ನ ಸೇಫ್ ಮಾಡುವಂತ ಸಮಯ. ಜನಗಳ ವೋಟಿಂಗ್ ಆಧಾರದ ಮೇಲೆ ಸೇಫ್ ಆಗ್ತಿರುವಂತ ಎರಡನೇ ಕಂಟೆಸ್ಟೆಂಟ್ ಜಾನಕಿ ಅವರೇ, ಯು ಆರ್ ಸೇಫ್. ನಂಗೆ ವೋಟ್ ಮಾಡಿ ಉಳಿಸಿದಂತ ಎಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಇಬ್ಬರು ಕಂಟೆಸ್ಟೆಂಟ್ಗಳು ಸೇಫ್ ಆದ್ರು, ಇವಾಗ ಇನ್ನೊಬ್ಬರು ಕಂಟೆಸ್ಟೆಂಟ್ನ ಸೇಫ್ ಮಾಡಬೇಕು, ಒಬ್ಬರನ್ನ ಆಚೆ ಕರೀಬೇಕು. ಸೊ ಜನಗಳ ವೋಟಿಂಗ್ ಆಧಾರದ ಮೇಲೆ ಸೇಫ್ ಆಗ್ತಿರುವಂತ ಮೂರನೇ ಕಂಟೆಸ್ಟೆಂಟ್ ಚಂದ್ರಕಲಾ ಅವರೇ, ನಿಮಗೆ 10 ನಿಮಿಷಗಳ ಕಾಲ ಟೈಮ್ ಇದೆ, ಬೇಗ ರೆಡಿಯಾಗಿ ಬಂದ್ಬಿಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಯ್ತಾ ಇದೆ, ನಾವು ಸಿಗ್ತೀವಿ ನಿಮಗೆ ಫೈನಲ್ ಎಪಿಸೋಡ್ನ. ರಾಘವೇಂದ್ರ, ಯು ಆರ್ ಸೇಫ್. ನನ್ನನ್ನು ಉಳಿಸಿದ ಸಮಸ್ತ ಕರ್ನಾಟಕ ಜನರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು. ಎಲ್ಲರೂ ಚೆನ್ನಾಗಿ ಮತ್ತೆ ಎಲ್ಲಾರು ನಾವೆಲ್ಲ ಹೊರಗಡೆ ಸಿಕ್ಕಣ. ಸೊ ಈಗ ಇಲ್ಲಿಗೆ ವಾರದ ಕತೆ ಸುದ್ದೇಶನ ಜೊತೆ ಮುಕ್ತಾಯ ಆಯ್ತು, ಎಪಿಸೋಡ್ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ನಾನು ಸಿಗ್ತೀನಿ ನಿಮ್ಗೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಹೊಸ ಹೊಸ ಟ್ವಿಸ್ಟ್ಗಳೊಂದಿಗೆ. ಅಲ್ಲಿವರೆಗೂ ಗುಡ್ ನೈಟ್, ಶುಭರಾತ್ರಿ, ಲವ್ ಯು ಆಲ್. ಇದು ನಿಮ್ಮ ಪ್ರೀತಿಯ ಸುದ್ದಿ ಸಾಚಾರ್ಯ, ನೀವು ನೋಡ್ತಿರೋದು ಸ್ಮಾಲ್ ಬಾಸ್, ಲೈಫ್ ಇಷ್ಟೇ ಗುರು.